ಕಾಲೇಜು ಹುಡುಗಿಯರ ಡ್ರೆಸ್ ನಲ್ಲಿ ಭಿಕ್ಷಾಟನೆ, ದುಡ್ಡು ಕೊಡೋ ಮುಂಚೆ ಎಚ್ಚರ. ಹೌದು, ನೀಟಾಗಿ ಕಾಲೇಜು ಹುಡುಗಿರ್ ತರಾನೇ ಡ್ರೆಸ್ ಮಾಡಿಕೊಂಡು ಭಿಕ್ಷೆ ಬೇಡ್ತಿರೋ ಹುಡುಗಿಯರ ತಂಡ ಒಂದು ಮಂಗಳೂರಿನಲ್ಲಿ ತುಂಬಾನೇ ಸಕ್ರಿಯವಾಗಿದೆ. ಸಾರ್ವಜನಿಕರು ಇವ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅಚ್ಚುಕಟ್ಟಾಗಿ ಬಟ್ಟೆ ಧರಿಸಿ, ಟೈ ಕಟ್ಕೊಂಡು, ಕೂದಲಿಗೆ ಬಣ್ಣ ಹಚ್ಚಿ ಹಣ ಕೇಳೋಕೆ ಬರೋ ಆ ಹುಡುಗಿಯರು ತಾವು ರಾಜಸ್ಥಾನದ ರಾಣಿಪುರದವರು ಅಂತ ಹೇಳಿಕೊಂಡು ಆ ತಂಡ ಭಿಕ್ಷಾಟನೆ ಮಾಡುತ್ತೆ. ತಮ್ಮ ಊರಿನಲ್ಲಿ ನೆರೆ ಬಂದದ್ದು, ಆಸ್ತಿ ಪಾಸ್ತಿ ಕಳ್ಕೊಂಡಿದೀವಿ, ಆಹಾರ ಬಟ್ಟೆ ಬರೆ ಇಲ್ಲದೆ ಸಂತ್ರಸ್ತರಾಗಿದ್ದು ಹಣ ಸಹಾಯ ಮಾಡಿ ಅಂತ ಜೆರಾಕ್ಸ್ ಪ್ರತಿಯೊಂದನ್ನ ಹಿಡಿದು ಮಂಗಳೂರು ನಗರದ ಎಲ್ಲಾ ಕಡೆ ತಿರುಗಾಡ್ತಿದ್ದಾರೆ. ಹೆಚ್ಚಾಗಿ ಕಾಲೇಜು ಯುವಕ ಯುವತಿಯರು ಇರುವ ಸ್ಥಳಗಳಲ್ಲಿ ಕಾಣಸಿಗುವ ಇವರು ನೆರೆ ಸಂತ್ರಸ್ತರು ಅಂತ ಭಿಕ್ಷಾಟನೆ ಮಾಡ್ತಾರೆ. ಇದ್ರ ಬಗ್ಗೆ ವಿಡಿಯೋ ಮಾಡಿ ನಗರದ ಸೌರಜ್ ಅನ್ನೋರು ತಮ್ಮ ಫೇಸ್ಬುಕ್ ಅಕೌಂಟ್ ನಲ್ಲಿ ವಿಡಿಯೋ ಪ್ರಕಟಿಸಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸೌರಜ್ ಅವರು ಹೇಳೋ ಪ್ರಕಾರ, ಸುಮಾರು 8 ತಿಂಗಳಿಂದ ಇಂಥವರು ನಗರದಲ್ಲಿ ತಿರುಗಾಡ್ತಿದ್ದಾರೆ. ವ್ಯಕ್ತಿಯೊಬ್ಬ 100 ರೂಪಾಯಿ ಕೊಟ್ರೆ ತಮ್ಮ ಹತ್ರ ಇರೋ ಜೆರಾಕ್ಸ್ ಪ್ರತಿಯಲ್ಲಿ ಅದನ್ನ 1,000 ಅಂತ ಬರ್ಕೋತಾರೆ. ಅದೇ ಪ್ರತಿಯನ್ನ ಇನ್ನೊಬ್ಬ ವ್ಯಕ್ತಿಗೆ ತೋರಿಸಿ ಇನ್ನೂ ಹೆಚ್ಚಿನ ಹಣ ಪಡಿಬಹುದು ಅನ್ನೋದು ಈ ತಂಡದ ಲೆಕ್ಕಾಚಾರ. ಈ ಹುಡುಗಿಯರ ಹತ್ರ ಯಾವುದೇ ಪೊಲೀಸರಿಂದ ಪಡೆದ ಅನುಮತಿ ಪತ್ರವಾಗ್ಲಿ, ಗುರುತಿನ ಚೀಟಿಯಾಗ್ಲಿ ಇಲ್ಲ. ನೆರೆ ಸಂತ್ರಸ್ತರು ಅಂತ ಹೇಳಿ ಭಿಕ್ಷಾಟನೆ ಮಾಡುತ್ತಿದ್ದ ಈ ಯುವತಿಯರ ವಿರುದ್ಧ ಕದ್ರಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಎಚ್ಚರಿಕೆ ಕೂಡ ಕೊಡಲಾಗಿದೆ. ಸೊ ನೀವು ಅಷ್ಟೇ ಹುಷಾರಾಗಿರಿ, ಮುಂದಕ್ಕೆ ಈ ರೀತಿ ಯಾರಾದ್ರೂ ಬಂದು ಭಿಕ್ಷಾಟನೆ ಮಾಡಿದ್ರೆ ಹಣ ಕೊಡ ಮುಂಚೆ ಎಚ್ಚರ.